ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ, ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 2024 ಸಿ ಟಿ ಬರೆಯುವ ವಿದ್ಯಾರ್ಥಿಗಳಿಗೆ ಬಿಗ್ ಅಪ್ಡೇಟ್, ಸಾಕಷ್ಟು ಮಹತ್ವದ ಬದಲಾವಣೆ ಕೂಡ ಮಾಡಿದ್ದಾರೆ. ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಏನಾದರೂ ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದ್ದಾರೆ ಕೆಇ ಮೊಬೈಲ್ ಆ್ಯಪ್ ಅಂತ, ಅದರಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ ಡೇಟ್ ಅಂದರೆ ಸಿ ಟಿ 2024 ಎಕ್ಸಾಮ್ ಡೇಟ್ ಅನ್ನು ಕೂಡ ರೀಶೆಡ್ಯೂಲ್ ಮಾಡಿದ್ದಾರೆ. 18-19 ನಿಮಗೆ ಎಕ್ಸಾಮ್ ಇತ್ತು. ಏನಂದರೆ 18-19 ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಎನ್ ಡಿ ಎಕ್ಸಾಮ್ ಇದೆ 21-ಕ್ಕೆ. ಆ ನಿಟ್ಟಿನಲ್ಲಿ 18-19 ಮಾಮೂಲಿ ಎಕ್ಸಾಮ್ ಇರುತ್ತೆ. ಕನ್ನಡ ಲ್ಯಾಂಗ್ವೇಜ್ದು ಬಂದುಬಿಟ್ಟು 20-ಕ್ಕೆ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಎನ್ ಡಿ ಎಕ್ಸಾಮ್ ಬಂದುಬಿಟ್ಟು 21 ಇದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಅದ್ರ ಬಗ್ಗೆ ಎಲ್ಲ ಬಿ ಪಿ ಟಿ ಓಮ್ ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದೆ, ಅದಕ್ಕೆ ನೋಡ್ಬೋದು. ಅದೇ ರೀತಿ ಕನ್ನಡ ಮೀಡಿಯಮ್ಮು, ಕ್ಯಾಸ್ಟು, ಇನ್ಕಮ್ಮು, ಅದರೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ವೆರಿಫೈ ಆಗಿರೋದಾಗುತ್ತೆ. ನೀಟಾಗಿ ನೋಡ್ಕೊಂಡು ಎಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದಾರಂತೆ. ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ಗಳು ಕೂಡ ಆನ್ಲೈನ್ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ಆಗಿದ್ದಾರೆ. ಅದೇ ರೀತಿ ಫಿಸಿಕಲ್ ವೆರಿಫಿಕೇಷನ್ ಇರೋದಿಲ್ಲ, ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲ್ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಗ್ಯಾಪ್ ನೋಡ್ಕೊಳ್ಳಿ, 20-21 ಇದ್ದಿದ್ದು ನಿಮಗೆ ಪೋಸ್ಟ್ಪೋನ್ ಮಾಡಿ ಯಾವಾಗಂದರೆ 18-19 ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಂದುಬಿಟ್ಟು 20-ಕ್ಕಾಗುತ್ತೆ, ಯಾಕಂದರೆ ಎನ್ ಡಿ ಎಕ್ಸಾಮು 21 ಇದೆ. ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದೇ ರೀತಿ ನೀವು ಟ್ವಿಟರಲ್ಲಿ ಫಾಲೋ ಮಾಡಿದ್ರೆ ನೀಟಾಗಿ ಮಾಹಿತಿ ಕೊಡೋದು ಗೊತ್ತಾಗುತ್ತೆ. ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಯಾರು ರಿಜಿಸ್ಟರ್ ಆಗಿದ್ದಾರೆ ಅಂಥವರಿಗೆ ಕೆ ಇ ಅನ್ನು ಇಂಟರ್ಫೇಸ್ಗೆ ಪ್ರೊವೈಡ್ ಮಾಡೋಕ್ಕೆ, ನೀಟ್ ಸ್ಕೋರ್ ಅದೇ ಲೋನ್ ನಂಬರ್ ಎಂಟ್ರಿ ಮಾಡೋಕ್ಕೆ, ಈ ರೀತಿ ಮಾಸ್ಟರ್ ಟ್ರೈನ್ ಮಾಡೋಕ್ಕೆ 250 ಸೀನಿಯರ್ ಲೆಕ್ಚರ್ಸ್ನ ನಾವು ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಾಲೇಜವರು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಗೈಡ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ನಾನು ಅಪ್ಡೇಟ್ ಕೂಡ ಬಂದಿದ್ದಾವೆ. ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಇನ್ನೇನಾದರೂ ಮಾಹಿತಿ ಬಂದರೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.